லைவ் தகவல்தான் வைங்க சார். லைவ் பர்த்டே லைவ் பர்த்டே அரேஞ்ச் பண்ணி ಸಾಕಷ್ಟು ನಿರೀಕ್ಷೆಯನ್ನು ಉತ್ತರ ಕನ್ನಡ ಜಿಲ್ಲೆ ದೊಡ್ಡ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮೂಲಕನೇ ಅವರು ಈ ಘೋಷಣೆ ಕೇಳೋ ಇದ್ದಿದ್ರೆ ಯಾವಾಗ ಇದು ಆಗ್ತದೆ, ಏನ್ ಮಾಡ್ತಿದ್ರಿ ಹೆಚ್ಚಿನ? ಈಗ ಮೊದಲು ಈಗಿರುವಂತಹ ಆಸ್ಪತ್ರೆಗೆ ವೇಗವನ್ನು ಕೊಟ್ಟು ಒಂದು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಈ ಜಿಲ್ಲೆಯ ಸೇವೆಗೆ ಮಾಡಬೇಕು. ನಾನು ಇನ್ನೊಂದು 8 ದಿವಸದ ಒಳಗಡೆ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಆ ಸಂದರ್ಭದಲ್ಲಿ ನಾನು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗೆ ಏನೆಲ್ಲ ಬೇಕು, ಅದಕ್ಕೆ ಅವಶ್ಯಕತೆ ಏನಿದೆ, ಅದೆಲ್ಲವನ್ನು ವರದಿ ತರಿಸ್ಕೊಂಡು ಅದಕ್ಕೆ ಫಿಸಿಬಲ್ ರಿಪೋರ್ಟ್ ತರಿಸ್ಕೊಂಡು ಕೂಡಲೇ ತೀರ್ಮಾನವನ್ನು ಮಾಡ್ತೇವೆ. ಈ ಭಾಗದ ಜನರ ಏನೊಂದು ಬಯಕೆ ಇದೆ ಅಥವಾ ಬೇಡಿಕೆ ಇದೆ ಅದನ್ನು ಈಡೇರಿಸೋದ್ರಲ್ಲಿ ಎಲ್ಲ ರೀತಿಯ ಕ್ರಮಗಳು ಸರ್. ಆಮೇಲೆ ಸರ್, ಉತ್ತರ ಇವತ್ತಿಗೊಂದು ತಜ್ಞ ವೈದ್ಯರು ಕೂಡ ಸಿಗ್ತಾ ಇಲ್ಲ, ಕಳಿಸುವಂತಾಗ ಇಲ್ಲ. ಅದು ಏನಾಗಿದೆ ಅಂದರೆ ಭಾಳಷ್ಟು ಪೋಸ್ಟಿಂಗ್ ಮಾಡಿದ್ರು ಕೂಡ ಇಲ್ಲಿ ಅವರು ಇರದೇ ಬೇರೆ ಕಡೆ ಹೋಗುವಂಥ ಪ್ರವೃತ್ತಿ ಇದೆ. ಅದಕ್ಕೆ ನಾನು ಜಿಲ್ಲಾ ಸ್ಪೆಸಿಫಿಕ್ ಆಗಿ ಆದೇಶ ಮಾಡೋದಕ್ಕೆ ವಿಶೇಷವಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತೇವೆ. ಯಾಕಂದರೆ ಈಗಿರುವ ಅವ್ರ ಕೌನ್ಸಿಲಿಂಗಲ್ಲಿ ಬೇರೆ ಬೇರೆ ಜಿಲ್ಲೆಗೆ ಹೋಗೋಕ್ಕೆ ಅವಕಾಶ ಇದೆ, ಹೀಗಾಗಿ ಅಲ್ಲಿ ಹೋಗಿಬಿಡ್ತಾರೆ. ಅದು ಯಾಕೆ ಹಿಂಗಾಗಿದೆ ಅನ್ನೋದು ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಕೂಡಲೇ ಈ ಜಿಲ್ಲೆಗೆ ಹಾಕಿದರೆ ಬದಲಾವಣೆ ಆಗದಂತೆ ಒಂದು ಕ್ರಮವನ್ನು ತೆಗೆದುಕೊಳ್ತೇವೆ. ಹಂತಂತವಾಗಿ ಅವ್ರನ್ನ ತುಂಬುತ್ತಾ ಬಂದರೆ ಈ ಸಮಸ್ಯೆ ಬಗೆಹರಿತದೆ. ಮತ್ತು ಮೆಡಿಕಲ್ ಕಾಲೇಜಲ್ಲಾದರೆ ನಾವು ರಿಕ್ರೂಟ್ಮೆಂಟ್ ಮೆಡಿಕಲ್ ಕಾಲೇಜ್ ಆಧಾರಿತವಾಗಿ ಮಾಡ್ತೇವೆ, ಆಗ ಟ್ರಾನ್ಸ್ಫರ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಮತ್ತು ಸೂಪರ್ ಸ್ಪೆಷಲಿಸ್ಟ್ ಆದರೆ ಅಲ್ಲಿನೂ ಕೂಡ ವಿಶೇಷವಾದಂಥ ಪರಿಣಿತರು ಕೂಡ ಎಲ್ಲ ಲಭ್ಯ ಆಗ್ತಾರೆ. ಆ ನಿಟ್ಟಿನಲ್ಲಿ ಕ್ರಮ ಫ್ಲಡ್ಡಿಂಗ್ ಹೋರಾಟ ಮಾಡ್ತದೆ, ನಿರಂತರವಾಗಿ ಹೋರಾಟ ನಡೀತದೆ. ಇವತ್ತು ಕೂಡ ಈಗ ರಸ್ತೆಯಲ್ಲಿ ನಿಂತು ಇವಾಗ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ, ರಸ್ತೆ ತಂದು ನಿಂತಿದ್ದಾರೆ ಸರ್. ಅವರ ಈಗೇನೀಗ ಸರ್ ನೆಕ್ಸ್ಟ್ ಸರ್ಕಾರದಲ್ಲಿ ನಾನು ಅಲ್ಲ ಅವ್ರಿಗೆ ಮೊದಲು ಕೊಡ್ತಾ ಇದ್ರು ಈಗೇನೋ ನಿಲ್ಲಿಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ರಿಸರ್ವೇಷನ್ಸ್ ಎಲ್ಲವೂ ಕೂಡ ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರದ ಇತಿಮಿತಿಗಳಿದೆ, ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಮಾಡಬೇಕಾಗುತ್ತೆ. ಯಾಕಿತ್ತು ಯಾಕೆ ತೆಗೆದು ಅನ್ನೋದನ್ನು ವಿವರಣೆ ಮಾಡೋದಕ್ಕೆ ಒಂದು ಸಮಿತಿ ಮಾಡಿದ್ದೇವೆ. ಆ ರಿಪೋರ್ಟ್ ಬಂದ ತಕ್ಷಣವೇ ಆ ಸಮಿತಿ ವರದಿ ಮತ್ತು ಕಾನೂನಾತ್ಮಕವಾಗಿ ಚಿಂತನೆ ಮಾಡಿ ಅವ್ರು ನ್ಯಾಯ ಕೊಡಿಸ್ಬೇಕು ಸರ್. ಎಷ್ಟು ದಿನಗಳಲ್ಲಾಗ್ಬೋದು ಸರ್? ಅಲ್ಲ ಬರೀ ಸಮಿತಿ ಬಂದ ತಕ್ಷಣವೇ ಮಾಡಿ ಸರ್. ಬ್ಯೂರೋ ರಿಪೋರ್ಟ್, ಪ್ರಜಾನಾಡಿ 24x7.